ಬಿಜೆಪಿ ಟಿಕೆಟ್ ಕೊಡಿಸುವುದಾಗಿ 5 ಕೋಟಿ ವಂಚನೆ ಕೇಸ್ಗೆ ಸಂಬಂಧಪಟ್ಟಂತೆ ಹಾಲಸ್ವಾಮಿ ಮಟ್ಟದಲ್ಲಿ ಹಾಲಶ್ರೀ ಕರೆತಂದು ಸಿಸಿಬಿ ಮಹಜರು ಮಾಡ್ತಾ ಇದೆ. ಹಿರಿಹಡಗಲಿಯಲ್ಲಿರುವಂತಹ ಹಾಲಸ್ವಾಮಿ ಮಟ್ಟದಲ್ಲಿ ಸ್ಥಳ ಮಹಜರು ಮಾಡಲಾಗ್ತಾ ಇದೆ. ಮಹಜರಿಗೆ ಅಗತ್ಯ ವಸ್ತುಗಳನ್ನು ಸಿಸಿಬಿ ಪೊಲೀಸರು ಕೊಂಡೊಯ್ದಿದ್ದಾರೆ. ಹಣ ಎಣಿಕೆ ಯಂತ್ರ, ಪ್ರಿಂಟರ್, ಲ್ಯಾಪ್ಟಾಪ್ ಇದೆಲ್ಲವನ್ನು ಕೂಡ ಪೊಲೀಸರು ತಂದಿದ್ದಾರೆ. ವಿಜಯನಗರ ಜಿಲ್ಲೆ ಹೂವಿನ ಹಡಗಲಿ ತಾಲೂಕಿನ ಹಿರೇಹಡಗಲಿಯಲ್ಲಿ ಮಠ ಇದೆ. ಇಲ್ಲಿ ಸ್ಥಳ ಮಹಜರನ್ನು ಮಾಡಲಾಗ್ತಾ ಇದೆ. ಹಾಲಶ್ರೀಯನ್ನ ಕರೆತಂದು ಸ್ಥಳ ಮಹಜರು ಮಾಡಲಾಗ್ತಾ ಇದೆ. ಇನ್ನೊಂದು ಕಡೆಯಲ್ಲಿ 56 ಲಕ್ಷ ಹಣ ಸಿಕ್ಕಿದೆ. ಇದಕ್ಕೆ ಸಂಬಂಧಪಟ್ಟಂತನು ಕೂಡ ಮಾಹಿತಿಯನ್ನು ಕಲೆ ಹಾಕಲಾಗ್ತಾ ಇದೆ. ನಾವು ಇದು ಮಠದ ದೃಶ್ಯಾವಳಿಗಳನ್ನು ಗಮನಿಸ್ತಾ ಇದ್ದೀವಿ. ಲ್ಯಾಪ್ಟಾಪ್ ಹಾಗೆಯೇ ಹಣ ಎಣಿಕೆ ಯಂತ್ರ, ಪ್ರಿಂಟರ್ ಇದೆಲ್ಲವನ್ನು ಕೂಡ ಸಿಸಿಬಿ ಪೊಲೀಸರು ತಂದಿರುವಂಥದ್ದು. ಹಾಲಶ್ರೀ ಅವರನ್ನು ಕರೆತಂದು ಸ್ಥಳ ಮಹಜರು ಮಾಡಲಾಗಿದೆ. ಪ್ರಣವ್ ಪ್ರಸಾದ್ ಅವರು ವಿಡಿಯೋನ ರಿಲೀಸ್ ಮಾಡಿದರು. ನನಗೆ ಹಾಲಶ್ರೀ ಅವರ ಡ್ರೈವರ್ ನನಗೆ ಹಣವನ್ನು ಕೊಟ್ಟೋಗಿದ್ರು. ಆ ಬ್ಯಾಗಲ್ಲಿ ಏನಿತ್ತು ಅನ್ನೋದು ನನಗೆ ಗೊತ್ತಿರಲಿಲ್ಲ. ತದನಂತರದಲ್ಲಿ ಆ ಒಂದು ಬ್ಯಾಗನ್ನು ನಾನು ಮಠದಲ್ಲಿ ಈ ಒಂದು ಆಶ್ರಮದಲ್ಲಿ ಇಟ್ಟು ಹೋಗ್ತೀನಿ ಅನ್ನೋ ರೀತಿಯಲ್ಲೂ ಕೂಡ ವಿಡಿಯೋ ಮಾಡಿದರು. ಆದರೆ ಈಗ ಪ್ರಣವ್ ಪತ್ತೆ ಇಲ್ಲ, ನಾಪತ್ತೆ ಆಗಿದ್ದಾರೆ. ಈ ಒಂದು ಪ್ರದೇಶದಲ್ಲಿ ನೋಡಿದಂಥ ಸಂದರ್ಭದಲ್ಲಿ ಅಲ್ಲಿ ಹಣ ಇರುವಂಥದ್ದು ಗೊತ್ತಾಗಿದೆ. ತದನಂತರದಲ್ಲಿ ಈಗ ಪೊಲೀಸರು ಹಾಲಶ್ರೀ ಅವರನ್ನು ಕರೆದುಕೊಂಡು ಹೋಗಿ ಈಗ ಸ್ಥಳ ಮಹಜರನ್ನು ಮಾಡ್ತಾ ಇದ್ದಾರೆ. ಮತ್ತಷ್ಟು ಮಾಹಿತಿಯನ್ನು ಕಲೆ ಹಾಕ್ತಾ ಇದ್ದಾರೆ. ಇದಕ್ಕೆ ಸಂಬಂಧಪಟ್ಟಂತೆ ಏನೆಲ್ಲ ಮಾಹಿತಿಗಳು ಲಭ್ಯವಾಗುತ್ತೆ, ಎಷ್ಟು ಹಣ ಇದೆ, ಈ ಹಣ ಎಲ್ಲಿಂದ ಬಂತು, ಇದೆಲ್ಲದರ ಬಗ್ಗೆಯೂ ಕೂಡ ಮಾಹಿತಿಯನ್ನು ಕಲೆ ಹಾಕುವಂತಹ ಕೆಲಸವನ್ನು ಪೊಲೀಸರು ಮಾಡ್ತಾ ಇದ್ದಾರೆ. ಮಠದ ಮುಖ್ಯ ದ್ವಾರ ಕ್ಲೋಸ್ ಮಾಡಿ ಸ್ಥಳ ಮಹಜರು ಮಾಡಲಾಗ್ತಾ ಇದೆ. ಶ್ರೀ ಶಿವಯೋಗಿ ಹಾಲಸ್ವಾಮಿಗಳ ಮಹಾಸಂಸ್ಥಾನ ಮಠ ಇದು. ಹಾಲಶ್ರೀ ನೋಡಲು ಮಠದ ಬಳಿ ಭಕ್ತರು ಜಮಾವಣೆ ಆಗ್ತಾ ಇದ್ದಾರೆ. ಹೀಗಾಗಿ ಅಹಿತಕರ ಘಟನೆ ನಡೆಯದಂತೆ ಖಾಕಿ ಬಂದೋಬಸ್ತ್ ಮಾಡಲಾಗಿದೆ. ಮುನ್ನೆಚ್ಚರಿಕೆಗಾಗಿ ಸ್ಥಳದಲ್ಲಿ 50 ಪೊಲೀಸರನ್ನ ನಿಯೋಜನೆ ಮಾಡಲಾಗಿದೆ. ಅಪಾರ ಸಂಖ್ಯೆಯ ಭಕ್ತಗಣವನ್ನು ಹೊಂದಿದ್ದಾರೆ ಹಾಲಶ್ರೀಯವರು. ಹೀಗಾಗಿ ಎಲ್ಲಾದರೂ ಅಹಿತಕರ ಘಟನೆಗಳು ನಡೆಯುತ್ತಾರೆ ಅನ್ನುವಂತಹ ಕಾರಣಕ್ಕಾಗಿ ಸುಮಾರು 50 ಜನ ಪೊಲೀಸರನ್ನ ನಿಯೋಜನೆ ಮಾಡಲಾಗಿದೆ. ಅಲ್ಲಿ ಈಗಾಗಲೇ 100 ಜನ ಅಲ್ಲಿ ಜಮಾವಣೆಗೊಂಡಿದ್ದಾರೆ ಹಾಲಶ್ರೀಯನ್ನ ನೋಡೋದಕ್ಕೆ. ಇನ್ನೊಂದು ಕಡೆಯಲ್ಲಿ ಪೊಲೀಸರು ಸ್ಥಳ ಮಹಜರು ಮಾಡೋದಕ್ಕೆ ಹಾಲಶ್ರೀ ಅವರನ್ನ ಕರೆತಂದಿದ್ದಾರೆ. ಈ ಸಂದರ್ಭದಲ್ಲಿ ಏನಾದರೂ ಅಹಿತಕರ ಘಟನೆ ನಡೆಯುತ್ತಾ, ಯಾಕಂದರೆ ಭಕ್ತಗಣ ಇರ್ತಾರೆ, ಅವರನ್ನ ನಂಬಿರ್ತಾರೆ, ಅವರ ಮೇಲೆ ಅಪಾರವಾದಂತಹ ಭಕ್ತಿ ಇಟ್ಕೊಂಡಿರ್ತಾರೆ. ಇಂತಹ ಸಂದರ್ಭದಲ್ಲಿ ಹಾಲಶ್ರೀ ಅವರನ್ನ ಅರೆಸ್ಟ್ ಮಾಡಿದ್ದಾರೆ. ಈ ಒಂದು ನಿಟ್ಟಿನಲ್ಲಿ ಗಲಾಟೆ ಆಗುವಂತಹ ಸಾಧ್ಯತೆ ಇದೆ. ಹೀಗಾಗಿ ಪೊಲೀಸ್ ಬಂದೋಬಸ್ತನ್ನು ಮಾಡಲಾಗಿದೆ. ಈ ಕುರಿತು ಹೆಚ್ಚಿನ ಅಪ್ಡೇಟ್ ನೀಡ್ತಾರೆ ನಮ್ಮ ಪ್ರತಿನಿಧಿ ಸುರೇಶ್ ಪತ್ತರ್ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ಸುರೇಶ್, ಈಗಾಗಲೇ ಸ್ಥಳ ಮಹಜರು ಮಾಡಲಾಗ್ತಾ ಇದೆ, ಇನ್ನೊಂದು ಕಡೆಯಲ್ಲಿ ಅಹಿತಕರ ಘಟನೆ ನಡೆಯದಂತೆ ಕೂಡ ಪೊಲೀಸ್ ಬಂದೋಬಸ್ತನ್ನು ಮಾಡಲಾಗಿರುವಂಥದ್ದು, ಏನಿದೆ ಅಪ್ಡೇಟ್ಸ್ ಇದಕ್ಕೆ ಸಂಬಂಧಪಟ್ಟಂತೆ? ನನ್ನ ಧ್ವನಿ ಕೇಳಿಸ್ತಾ ಇದೆ ಸುರೇಶ್ ಪತ್ತರ್? ನಗರ ಜಿಲ್ಲೆಯಲ್ಲಿರುವ ಹೂವಿನ ಹಡಗಲಿ ತಾಲೂಕಿನ ಹಿರೇಹಡಗಲಿ ಗ್ರಾಮದ ಖಂಡಿತ ನಿತಿನ್ ಈಗಾಗಲೇ ಹೂವಿನ ಹಡಗಲಿ ತಾಲೂಕಿನ ಹಿರೇಹಡಗಲಿ ಗ್ರಾಮದಲ್ಲಿರುವಂಥ ಹಾಲಾಡಿ ಮಠದಲ್ಲಿ ಈಗಾಗಲೇ ಸಿಸಿಬಿ ಪೊಲೀಸರು ಅಭಿನವ ಹಾಲಶ್ರೀ ಅವರನ್ನು ಕರೆದುಕೊಂಡು ಬಂದು ಈಗಾಗಲೇ ಮಹಜರನ್ನು ಕಾರ್ಯವನ್ನು ಮುಂದುವರಿಸಿದ್ದಾರೆ. ಅದಕ್ಕೂ ಮುಂಚೆ ಪ್ರಮುಖವಾಗಿ ಏನಂದರೆ ಶ್ರೀಗಳನ್ನು ಮಹಜರು ಮಾಡೋಕ್ಕೆ ಬರ್ತಾರೆ ಅಂತ ಯಾವಾಗಲೇ ಮಾಧ್ಯಮದಲ್ಲಿ ವರದಿ ಪ್ರಸಾರವಾಯಿತು. ಮಾಧ್ಯಮಗಳಲ್ಲಿ ವರದಿ ಪ್ರಸಾರ ಆಗುತ್ತಿದ್ದಂತೆ ಬಹಳಷ್ಟು ಜನ ಭಕ್ತಗಣರು ಮಠದ ಮುಂದೆ ಬಂದು ಜಮಾವಣೆ ಆಗಿದ್ದಾರೆ. ನೀವು ದೃಶ್ಯದಲ್ಲಿ ನೋಡಬಹುದು ಯಾವ ರೀತಿಯಾಗಿ ಜಮಾವಣೆ ಆಗಿದ್ದಾರೆ ಅಂದರೆ ಈಗ ಸಮಯ ರಾತ್ರಿ 11 ಗಂಟೆ, 11 ಗಂಟೆ ಆದರೂ ಸಹಿತ ಇಷ್ಟು ದೊಡ್ಡ ಮಟ್ಟದಲ್ಲಿ ಜನ ಬಂದು ನಿಂತಿದ್ದಾರೆ. ಅಂದರೆ ನಮ್ಮ ಸ್ವಾಮೀಜಿಗಳನ್ನು ಮಹಜರು ಮಾಡ್ತಾ ಇದ್ದಾರೆ. ಏನೆಲ್ಲ ಮಾಡ್ತಾರೆ, ಏನು ಮಾಡ್ತಾರೆ ಈಗಾಗಲೇ ಅಂದರೆ ಈಗಾಗಲೇ ಮಾಧ್ಯಮಗಳಲ್ಲಿ ವರದಿಯನ್ನು ಪ್ರಸಾರ ಆಗ್ತಾ ಇದೆ. ವರದಿ ಪ್ರಸಾರ ಆಗುತ್ತಿರುವ ಬೆನ್ನಲ್ಲಿಯಲ್ಲಿ ಜನರು ಎಲ್ಲ ರೀತಿಯಾದ ಜನರು ಚಿಕ್ಕ ಮಕ್ಕಳಿಂದ ದೊಡ್ಡವರು ತನಕ ಎಲ್ಲರೂ ಸಹಿತ ಬಂದಿದ್ದಾರೆ. ಅಂದರೆ ಅಪಾರ ಸಂಖ್ಯೆಯ ಭಕ್ತಗಣವನ್ನು ಹೊಂದಿರುವಂಥ ಈ ಮಠ, ಬಹಳಷ್ಟು ಹಳೆಯ ಮಠ. ಯಾಕಂದರೆ ಸುಮಾರು ಒಂದು 3-4 ದಶಕಗಳಿಂದಲೇ ಈ ಮಠದಿಂದ ಮಠದಲ್ಲಿ ಬಹಳಷ್ಟು ಉತ್ತಮ ಕಾರ್ಯಗಳು ನಡೀತಾ ಇತ್ತು. ಉತ್ತಮ ಕಾರ್ಯದಿಂದ ಬಹಳಷ್ಟು ಜನರಿಗೆ ಅನುಕೂಲವೂ ಸಹಿತ ಆಗಿತ್ತು. ಹಾಗಾಗಿ ಬಹಳಷ್ಟು ದೊಡ್ಡ ಮಟ್ಟದ ಭಕ್ತಗಣವನ್ನು ಸಹಿತ ಹಲಾಡಿ ಶ್ರೀಗಳು ಹೊಂದಿದ್ದರು. ಹಾಗಾಗಿ ದೊಡ್ಡ ಮಟ್ಟದ
ಜನರು ಸಹಿತ ಇವತ್ತು ಬಂದಿದ್ದಾರೆ ಅದರ ಜೊತೆ ಈಗಾಗಲೇ ಸಿಸಿಬಿ ಪೊಲೀಸರು ಒಳಗಡೆ ಮಹಜರು ಕಾರ್ಯವನ್ನ ಮುಂದುವರಿಸಿದ್ದಾರೆ ಮಹಜರು ಕಾರ್ಯವನ್ನ ಮುಂದುವರಿಸೋದಕ್ಕೆ ನೀವು ದೃಶ್ಯದಲ್ಲಿ ನೋಡಬಹುದು ಮಠದ ಮುಖ್ಯ ದ್ವಾರವನ್ನ ಕ್ಲೋಸ್ ಮಾಡಿಬಿಟ್ಟು ಈಗಾಗಲೇ ಒಳಗಡೆ ಮಹಜರು ಕಾರ್ಯವನ್ನ ಮುಂದುವರಿಸಿದ್ದಾರೆ ಯಾಕಂದ್ರೆ ಈ ಮಠ ಏನಿದೆ ಮಠದಲ್ಲಿ ಒಳಗಡೆ ಸುಮಾರು ಒಂದು 4 ಜನ ಅಣ್ಣತಮ್ಮಂದಿರು ಅಂದ್ರೆ ಅವಿನವ ಹಾಲಶ್ರೀ ಸೇರಿದಂತೆ 4 ಜನ ಅಣ್ಣತಮ್ಮಂದಿರು ಇದೇ ಮಠದ ಒಳಗಡೆ ವಾಸಿಸುತ್ತಾ ಇದ್ದರು ಅಂದ್ರೆ 4 ಮನೆಗಳಿದೆ ಈ ಒಳಗಡೆ 4 ಮನೆಗಳಲ್ಲಿ ಸಹಿತ 4 ಜನ ಅಣ್ಣತಮ್ಮಂದಿರು ಪ್ರತ್ಯೇಕವಾಗಿ ವಾಸಿಸುತ್ತಿದ್ದರು ಈಗ ಒಬ್ಬೊಬ್ಬರನ್ನೇ ಒಳಗಡೆ ಕರೆದುಕೊಂಡು ಸಿಸಿಬಿ ಪೊಲೀಸರು ಮಹಜರು ಕಾರ್ಯವನ್ನ ಮುಂದುವರಿಸಿದ್ದಾರೆ ಅಷ್ಟೇ ಅಲ್ಲದೆ ಈಗ ನೀವು ದೃಶ್ಯದಲ್ಲಿ ನೋಡಬಹುದು ಪೊಲೀಸ್ ಯಾವ ರೀತಿಯಾದ ಬಿಗಿ ಭದ್ರತೆಯನ್ನು ನೀಡಲಾಗಿದೆ ಯಾಕಂದ್ರೆ ಇಷ್ಟು ದೊಡ್ಡ ಮಟ್ಟದಲ್ಲಿ ಭಕ್ತಗಣ ಏನಿದೆ ಭಕ್ತಗಣದಿಂದ ಯಾವುದೇ ರೀತಿಯಾದ ಸಮಸ್ಯೆ ಆಗಬಾರದು ಮತ್ತೆ ಮಹಜರು ಮಾಡುವ ಸಂದರ್ಭದಲ್ಲಿ ಯಾವುದೇ ರೀತಿಯಾದ ಅಂತ ಸಮಸ್ಯೆ ಆಗುವಂತ ಮುಂದಾಲೋಚನೆಯಿಂದ ಈಗಾಗಲೇ ವಿಜಯನಗರ ಜಿಲ್ಲೆ ಪೊಲೀಸರು ಮುಂದಾಲೋಚನೆಯಿಂದ ಬಹಳಷ್ಟು ಬಿಗಿ ಭದ್ರತೆಯನ್ನು ನೀಡಿದ್ದಾರೆ ಅಷ್ಟೇ ಅಲ್ಲದೆ ಈಗಾಗಲೇ ನೀವು ಏನು ಇನೋವಾ ಕಾರನ್ನು ನೋಡ್ತಾ ಇದ್ದೀರಿ ಈ ದೃಶ್ಯದಲ್ಲಿ ನೋಡಬಹುದು ನೀವು ತೋರಿಸ್ತೀವಿ ಇನೋವಾ ಕಾರನ್ನ ಈ ಇನೋವಾ ಒಂದೇ ಒಂದು ಇನೋವಾ ಕಾರನಲ್ಲಿ ಅವರನ್ನು ಕರೆದುಕೊಂಡು ಬಂದಿದ್ದಾರೆ ಅಂದ್ರೆ ಕೇವಲ 6 ಜನ ಪೊಲೀಸರು ಸಿಸಿಬಿ ಪೊಲೀಸರು ಮತ್ತೆ ಓರ್ವ ಹಲಶ್ರೀ ಸ್ವಾಮೀಜಿ 7 ಜನ ಮಾತ್ರ ಈಗಾಗಲೇ ಇವರು ಈ ಏನೋ ಕಾರದ ಮೂಲಕ ಬಂದಿದ್ದಾರೆ ನಿತೇನ್ ಓಕೆ ಸೂರಜ್ ಪ್ರಸಾದ್ ಥ್ಯಾಂಕ್ ಯು ತಮ್ಮ